ಅದು ಎಷ್ಟು ಮಟ್ಟಿಗೆ ಅವ್ರು ಜಾರಿ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದನ್ನು ನಾನು ವರ್ಕರ್ಸ್ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಯುನೈಟ್ ಆಗಿ. ಹಿಂದೆ ಯಾರ್ಯಾರು ಹಿಂದೆ ಹೋದ್ರಿ, ಹಾಳು ಮಾಡ್ಕೊಂಡ್ರಿ ಇಲ್ಲಿ ನಿಮ್ಮ ಭವಿಷ್ಯನ. ನಿಜ, ನಾವಿವತ್ತು ಒಂದು ಗುಡಿಸೋಕ್ಕೆ ಪ್ರಯತ್ನ ಪಡ್ತಿದ್ವಿ, ಒಡೆದಂಥ ಮನಸ್ಸನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಜಂಟಿ ಸಮಿತಿ ಮಾಡಿದ್ವಿ, 5-6 ಯೂನಿಯನ್ಗಳು ನಾವು ಸೇರಿ ಚರ್ಚೆಗಳು ಮಾಡ್ತಿದ್ವಿ, ಅದರ ಬಗ್ಗೆ ಹೋರಾಟಗಳು ಮಾಡ್ತೀವಿ, ಮಾಡಿದ್ದೀವಿ ಆಗಲೇ. ಆಮೇಲೆ ಇನ್ನೊಂದೇನಂತ, ಈ ಶಕ್ತಿಯೊಂದೇ ಬಂದಮೇಲೆ ಸ್ವಲ್ಪ ಹಲವಾರು ಕಡೆ ಘರ್ಷಣೆ ಆಗಿದೆ ನಮ್ಮ ಸ್ಟಾಫ್ಗೂ ಪ್ರಯಾಣಿಕರು. ನಾನು ಜನಗಳಿಗೆ ಅಪೀಲ್ ಮಾಡೋದಿಷ್ಟೇ, ದಯವಿಟ್ಟು ಘರ್ಷಣೆಗೆ ಬರಬೇಡಿ. ಮತ್ತು ನಮ್ಮ ಸಿಬ್ಬಂದಿಗಳಿಗೂ ಅಷ್ಟೇ, ಸೌಜನ್ಯದ ಕೆಲಸ ಮಾಡಿ, ಹೆಚ್ಚಿಗೆ ಕಂಪ್ಲೇಂಟ್ಗಳಿಗೆ ಅವಕಾಶಗಳು ಕೊಡಬೇಡಿ. ಏನೇ ಆಗಲಿ ಅದು ಕಾನೂನು ರೀತಿ ಪರಿಹಾರ ತಗೊಳ್ಳಿ, ಯಾರೂ ಕೈಗೆ ಕಾನೂನು ತಗೊಳ್ಬೇಡಿ. ಮತ್ತು ಜನಗಳಿಗೆ ಅಲ್ಟಿಮೇಟ್ ಆಗಿ ಇದರಿಂದ ಅನುಕೂಲ ಆಗಬೇಕು, ಅನುಕೂಲ ಆಗಿದೆ ಅನ್ನೋ ಭಾವನೆ ಅವರಲ್ಲಿ ಬರಬೇಕು. ಆ ದೃಷ್ಟಿಯಿಂದ ಸಾಧ್ಯವಷ್ಟು ಕಂಪ್ಲೇಂಟ್ಗಳು ಬರೆದಂಗೆ ನೋಡ್ಕೋಬೇಕು ಅಂತ. ಮತ್ತು ಅಧಿಕಾರಿಗಳನ್ನು ನಾವು ಹೇಳೋದೇನೆಂದರೆ, ಪರ್ಟಿಕ್ಯುಲರ್ ಶಕ್ತಿ ಯೋಜನೆಯಲ್ಲಿ ಯಾವುದೋ ಒಂದು ಟಿಕೆಟ್ ಜಾಸ್ತಿ ಕೊಟ್ಟಿದ್ದಾರೆ ಸಸ್ಪೆಂಡ್ ಮಾಡ್ತಾರೆ, ಒಂದು ಟಿಕೆಟ್ ಕೊಟ್ಟಿರಲ್ಲ ಸಸ್ಪೆಂಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದರಲ್ಲಿ ಕಂಡಕ್ಟ್ರಿಗೇನು ಲಾಭ ಆಗುವಂಥದ್ದು ಇರೋದಿಲ್ಲ, ದುಡ್ಡಿನ ಟ್ರಾನ್ಸಾಕ್ಷನ್ನೇ ಇರೋದಿಲ್ಲ, ಅವ್ರು ಸಸ್ಪೆಂಡ್ ಮಾಡ್ತಾರೆ. ಇದು ನಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಮಾತಾಡೋದಕ್ಕೆ ತಯಾರಿಲ್ಲ. ಅದರಿಂದ ಏನಾಗಿದೆ, ಇವತ್ತು ಆಡಳಿತ ವರ್ಗ ನಡ್ಕೊಳ್ತಿರೋ ರೀತಿ, ಸರ್ಕಾರ ನಮ್ಮನ್ನು ಇಗ್ನೋರ್ ಮಾಡಿರೋ ರೀತಿ ನೋಡಿದರೆ ಜನಗಳು ಬೇಗಲೇ ಹೋರಾಟಕ್ಕೆ ಬರ್ತಾರೆ. ಅದೇ ಈಗಲೂ ಕೂಡ ನಾನು ಸರ್ಕಾರಕ್ಕೆ ಮತ್ತು ಸಾರಿಗೆ ನಿಗಮದ ಆಡಳಿತ ವರ್ಗಕ್ಕೆ ಕೇಳಿಕೊಳ್ಳೋದು, ನೋಡಿ ಈ ಸನ್ನಿವೇಶವನ್ನು ಬದಲಾವಣೆ ಮಾಡಿ, ನಿಮ್ಮ ಕೈನಲ್ಲಿದೆ, ನಮ್ಮ ಸಹಕಾರಕ್ಕೂ ತಯಾರಿದ್ದೀವಿ, ಸಂಘರ್ಷಕ್ಕೂ ನಾವು ತಯಾರಿದ್ದೀವಿ.